ಇಂದಿನಿಂದ ಸ್ಯಾಂಡಲ್ವುಡ್ ಪಾಲಿಗೆ ಶುಕ್ರ ದೆಸೆ ಶುರು. ಇವತ್ತಿನಿಂದ ಥಿಯೇಟರ್ಗಳಲ್ಲಿ 100% ಪ್ರೇಕ್ಷಕರಿಗೆ ಪ್ರವೇಶ ಇದೆ. ಚಿತ್ರಮಂದಿರ ಹೌಸ್ಫುಲ್ ಪ್ರದರ್ಶನಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸರ್ಕಾರ. ಸುಮಾರು 10 ತಿಂಗಳ ಬಳಿಕ ಥಿಯೇಟರ್ ಹೌಸ್ಫುಲ್ ಆಗಲಿದೆ. 100% ಪ್ರೇಕ್ಷಕರಿಗೆ ಪ್ರವೇಶಕ್ಕೆ ಅವಕಾಶ. ಇಂದಿನಿಂದ ಥಿಯೇಟರ್ನಲ್ಲಿ ಹೌಸ್ಫುಲ್ ಪ್ರದರ್ಶನಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟ ಹಿನ್ನೆಲೆಯಲ್ಲಿ 10 ತಿಂಗಳ ಬಳಿಕ ಥಿಯೇಟರ್ ಫುಲ್ ಆಗಲಿದೆ. ಕೊರೋನಾದಿಂದ ಕಂಗೆಟ್ಟಿದ್ದಂತಹ ಥಿಯೇಟರ್ ಮಾಲೀಕರು ರಿಲೀಫ್ ಆಗಿದ್ದಾರೆ. ಅಂತರ ಕಾಪಾಡಿ ಥಿಯೇಟರ್ನಲ್ಲಿ ಎಂಜಾಯ್ ಮಾಡಿ ಅಂತಿದ್ದಾರೆ. ಕೊರೋನಾ ಕಾರಣದಿಂದಾಗಿ ಬಸವಳಿದು ಹೋಗಿದ್ರು ಥಿಯೇಟರ್ ಮಾಲೀಕರಿಗೆ ಈಗ ದೊಡ್ಡ ರಿಲೀಫ್ ಸಿಗ್ತಾ ಇದೆ. 100% ಸೀಟ್ ವ್ಯವಸ್ಥೆಗೆ ಫುಲ್ ಹೌಸ್ ಪ್ರದರ್ಶನಕ್ಕೆ ಅವಕಾಶವನ್ನ ಕೊಟ್ಟಿದೆ ಸರ್ಕಾರ. 10 ತಿಂಗಳ ಬಳಿಕ ಹೌಸ್ಫುಲ್ ಪ್ರದರ್ಶನಕ್ಕೆ ಚಿತ್ರಮಂದಿರ ಸಜ್ಜಾಗಿದೆ. ಸ್ಯಾಂಡಲ್ವುಡ್ನ 3 ಸಿನಿಮಾಗಳು ಇಂದು ರಿಲೀಸ್. ಶ್ಯಾಡೋ ಮಂಗಳವಾರ ರಜಾದಿನ ಹಿಂದೆ ರಿಲೀಸ್ ಆಗ್ತಾ ಇದೆ. ಹೌಸ್ಫುಲ್ ಪರ್ಮಿಷನ್ ಬೆನ್ನಲ್ಲೇ ಚಂದನವನ ಫುಲ್ ಖುಷ್ ಆಗಿದೆ. ಥಿಯೇಟರ್ ಮಾಲೀಕರು, ನಿರ್ಮಾಪಕರಿಗೆ ಇದು ಗುಡ್ ನ್ಯೂಸ್. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಹಬ್ಬದ ವಾತಾವರಣ ಚಿತ್ರಮಂದಿರದ ಎದುರಿಗೆ. 100% ಸೀಟ್ ಬುಕ್ಕಿಂಗ್ನಿಂದಾಗಿ ಚಿತ್ರ ಪ್ರೇಮಿಗಳಿಗೂ ಸಂತಸ. ಲಾಕ್ಡೌನ್ ಬಳಿಕ ಥಿಯೇಟರ್ಗಳತ್ತ ಪ್ರೇಕ್ಷಕರು ಧಾವಿಸ್ತಾ ಇದ್ದಾರೆ. ಅವರಿಗೆ ಅಂತರವನ್ನು ಕಾಯ್ದುಕೊಳ್ಳುವಂತೆ ಸೂಚನೆ ಕೊಡಲಾಗ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ಮಾಸ್ಕ್ ಧರಿಸಿಯೇ ಬರಬೇಕು. ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಸರ್ಕಾರ ಸೂಚಿಸಿದಂತಹ ಗೈಡ್ಲೈನ್ಸ್ ಅನ್ನು ಅನುಸರಿಸಿ ಸಿನಿಮಾ ವೀಕ್ಷಣೆಗೆ ಅವಕಾಶ. ಅಂತರ ಕಾಪಾಡಿ ಥಿಯೇಟರ್ನಲ್ಲಿ ಸಿನಿಮಾ ವೀಕ್ಷಣೆ ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. 1 ಸೀಟ್ ಬಿಟ್ಟು 1 ಸೀಟ್ನಲ್ಲಿ ಕೂರಿಸಲಾಗ್ತಾ ಇತ್ತು ಇವರೆಗೆ. ಆದರೆ ಈಗ 100% ಪ್ರೇಕ್ಷಕರಿಗೆ ಎಂಜಾಯ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದೆ ಸರ್ಕಾರ. ಈಗ ಹೌಸ್ಫುಲ್ ಪ್ರದರ್ಶನಕ್ಕೆ ಅವಕಾಶ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಥಿಯೇಟರ್ನತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ ಪ್ರೇಕ್ಷಕರು. ಎಸ್ ತ್ರಿವೇಣಿ ಥಿಯೇಟರ್ ಬಳಿಯಿಂದ ನಮ್ಮ ರಿಪೋರ್ಟರ್ ವಿಜಯ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಚಿತ್ರಮಂದಿರ ಹೌಸ್ಫುಲ್ ಆಗ್ತಾ ಇರುವಂತದ್ದು, ಅದು ಕೂಡ 10-11 ತಿಂಗಳ ಬಳಿಕ ಅಂತದೊಂದು ದೃಶ್ಯ ನೋಡೋದಕ್ಕೆ ಸಿಗ್ತಾ ಇದೆ. ಹೇಗಿದೆ ರೆಸ್ಪಾನ್ಸ್? ಬರ್ತಾ ಇದ್ದಾರಾ ಪ್ರೇಕ್ಷಕರು? ಹೇಗೆ? ಖಂಡಿತ ಪ್ರತಿಮಾ, ಇವತ್ತಿನಿಂದ ಚಿತ್ರಮಂದಿರಗಳು ರಾಜ್ಯಾದ್ಯಂತ ಇರುವಂತಹ ಚಿತ್ರಮಂದಿರಗಳ ಮುಂದೆ ಒಂದು ಹಬ್ಬದ ವಾತಾವರಣ, ಸಡಗರ, ಸಂಭ್ರಮ ಎಲ್ಲವೂ ಇರುತ್ತೆ. ಯಾಕಂತಂದರೆ 11 ತಿಂಗಳ ಹಿಂದೆ ಇದ್ದಂತಹ ಚಿತ್ರಮಂದಿರಗಳು ಮತ್ತು 11 ತಿಂಗಳು ಈ ಗ್ಯಾಪಲ್ಲಿ ಇದ್ದಂಥ ಚಿತ್ರಮಂದಿರಗಳು ಸಾಕಷ್ಟು ವ್ಯತ್ಯಾಸ ಇದೆ. ಯಾಕಂದರೆ ಕೊರೋನಾ ಇರೋದ್ರಿಂದಾಗಿ ಚಿತ್ರಮಂದಿರ ಕಡೆ ಪ್ರೇಕ್ಷಕರಿಗೆ ಬರೋದಕ್ಕೆ ಅವಕಾಶ ಇರಲಿಲ್ಲ. ಆನಂತರ ಡಿಸೆಂಬರ್ ನಂತರ 50%ಅಷ್ಟು ಆಕ್ಯುಪೈಡ್ ಥಿಯೇಟರ್ ಸೀಟ್ ಆಕ್ಯುಪೈಡ್ ಮಾತ್ರ ಅವಕಾಶ ಕೊಟ್ಟಿದ್ರು. ಆದರೆ ಈಗ ಇವತ್ತಿನಿಂದ 100% ಸೀಟ್ ಆಕ್ಯುಪೈಡ್ಗೆ ಸರ್ಕಾರಗಳು ಅವಕಾಶವನ್ನು ಕೊಟ್ಟಿರೋದ್ರಿಂದಾಗಿ ಇವತ್ತಿನಿಂದ ಚಿತ್ರಮಂದಿರಗಳು ಒಂದು ಹಬ್ಬ ವಾತಾವರಣ ಕ್ರಿಯೇಟ್ ಆಗುತ್ತೆ. ನಾನಿವತ್ತು ಬೆಂಗಳೂರಿನ ಪ್ರಮುಖ ಚಿತ್ರಮಂದಿರ ತ್ರಿವೇಣಿ ಚಿತ್ರಮಂದಿರದ ಬಳಿ ಇದ್ದೀನಿ. ಇಲ್ಲಿ ಒಂದು ದೊಡ್ಡ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಈ ಒಂದು ಸಿನಿಮಾದ ಚಿತ್ರಮಂದಿರದ ಮುಂದೆ ಜನರಿಗಾಗಲೇ ಜಾತ್ರೆ ನೆರೆದಿದೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಟಿಕೆಟನ್ನು ಖರೀದಿ ಮಾಡಿ ಥಿಯೇಟರ್ ಒಳಗಡೆ ಹೋಗ್ತಿದ್ರೆ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಂಡೇ ಅವರೆಲ್ಲರೂ ಟಿಕೆಟನ್ನು ಖರೀದಿ ಮಾಡಿದ್ರು. ಈಗ ಎಲ್ಲರೂ ಕೂಡ ಒಳಗಡೆ ಚೆಕ್ ಮಾಡಿ ನೀಟಾಗಿ ಅವರ ವಿಳಾಸವನ್ನು ತಗೊಂಡು ಒಳಗಡೆ ಬಿಡುವಂಥ ಕೆಲಸವನ್ನು ಚಿತ್ರಮಂದಿರದ ಏನು ವ್ಯವಸ್ಥಾಪಕರಿದ್ದಾರೆ ಅವರುಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಕ್ರಮಗಳೆಲ್ಲವನ್ನೂ ಕೂಡ ತೆಗೆದುಕೊಂಡಿದ್ರು. ಮತ್ತು ಟಿಕೆಟ್ ಇಶ್ಯೂಲು ಕೂಡ ಅಷ್ಟೇ, ಎಲ್ಲರೂ ಸರತಿ ಸಾಲಲ್ಲಿ ನಿಂತ್ಕೊಂಡು ಟಿಕೆಟನ್ನು ತಗೊಳ್ಬೇಕು ಅಂತ ಹೇಳಿದ್ರು. ಜೊತೆಗೆ ಥಿಯೇಟರ್ ಒಳಗಡೆ ಸಿನಿಮಾ ನೋಡೋ ಸಂದರ್ಭದಲ್ಲಿ ಮೊದಲು ಏನು ಒಂದು ಸೀಟನ್ನು ಬಿಟ್ಟು ಮತ್ತೊಂದು ಸೀಟ್ ಪಕ್ಕ ಕೂರಬೇಕಾಗಿತ್ತು. ಆದರೆ 100% ಆಕ್ಯುಪೈಗೆ ಅವಕಾಶ ಕೊಟ್ಟಿರೋದ್ರಿಂದಾಗಿ ಈಗ ಎಲ್ಲರೂ ಕೂಡ ಅಕ್ಕಪಕ್ಕ ಕೂತ್ಕೊಂಡೇ ಸಿನಿಮಾ ನೋಡ್ಬೋದು. ಆದರೆ ಮಾಸ್ಕನ್ನು ಕಡ್ಡಾಯವಾಗಿ ಹಾಕಲೇಬೇಕಾಗಿರುತ್ತೆ. ಜೊತೆಗೆ ಇನ್ನು ಶೋ ನಡೆಯುವಂಥ ಸಂದರ್ಭದಲ್ಲಿ 2 ಬಾರಿ ಇಂಟರ್ವ್ಯೂಲನ್ನು ಕೂಡ ಕೊಡಲಾಗುತ್ತೆ. ಅದಕ್ಕೂ ಕೂಡ 2 ಇಂಟರ್ವ್ಯೂಲ್ ಕೊಡೋದಕ್ಕೆ ವ್ಯವಸ್ಥೆನ ಮಾಡ್ಕೊಂಡಿರೋದು. ಈ ಥರದ ಒಂದು ವಾತಾವರಣ ಎಲ್ಲ ಚಿತ್ರಮಂದಿರಗಳು ಕೂಡ ಎದುರಾಗಿರೋದು. ನನ್ನ ಜೊತೆಗೆ ಸಿನಿಮಾದ ನಟರೊಬ್ರು ಇದ್ದಾರೆ, ಧರ್ಮಣ್ಣ ಅವರು. ಅವರು ನನ್ನ ಜೊತೆ ಮಾತಾಡೋಕ್ಕೆ ಬಂದಿದ್ದಾರೆ. ಮಾತಾಡ್ತೀನಿ ಅವ್ರನ್ನ. ಸರ್, ಇವತ್ತಿನಿಂದ 100% ಥಿಯೇಟರ್ ಆಕ್ಯುಪೈಡ್ಗೆ ಅವಕಾಶ ಕೊಟ್ಟಿರುವಂಥದ್ದು. ಚಿತ್ರಮಂದಿರದ ಮುಂದೆ ಎಲ್ಲರೂ ಕೂಡ ಸೇರ್ಕೊಂಡಿದೆ, ಎಲ್ಲರೂ ಕೂಡ ಬಂದಿದ್ದಾರೆ. ಇವ್ರು ಮುಂದೆ ಬನ್ನಿ. ಹಾಗಾಗಿ ಹೇಗಿದೆ, ನಿಮಗೆ ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗುತ್ತೆ. ಅಂತಂದರೆ ಇದು ಸರ್ಕಾರದವರು ಈ ನಿರ್ಧಾರ ನಮಗೆ ಅಂತಲ್ಲ, ನಮ್ಮ ಸಿನಿಮಾ ರಂಗದಲ್ಲಿರ್ತಕ್ಕಂಥ ಒಂದು 33,000 ಕುಟುಂಬಗಳಿಗೆ ಒಂದು ಇವತ್ತು ಹಬ್ಬದ ವಾತಾವರಣ ಅಂತ ಹೇಳ್ಬೋದು. 100% ಆದಮೇಲೆ ಫಸ್ಟ್ನೇ ಸಿನಿಮಾ ರಿಲೀಸ್ ಆಗ್ತಿರೋದು ನಮ್ಮ ಇನ್ಸ್ಪೆಕ್ಟರ್ ವಿಕ್ರಮು. ತುಂಬ ಖುಷಿ ಇದೆ. ಅಂತಂದರೆ ನೋಡಿ, ನೀವೇ ನೋಡ್ತಿದ್ದೀರಾ ಈ ಸಂಭ್ರಮನ. ಈ ಸಂಭ್ರಮ ತುಂಬ ಒಂದು ವರ್ಷನೇ ಇಲ್ಲ ಅಂತ ಹೇಳ್ಬೋದು. ಚಿತ್ರರಂಗನೇ ನಿಂತೋಗಿತ್ತು ಅಂತಲೇ ಹೇಳ್ಬೋದು. ಆ ಥರ ಸಂದರ್ಭದಲ್ಲಿ ಈಗ ಚಿತ್ರರಂಗ 100% ಕೊಟ್ಟಿರೋದ್ರಿಂದ ಜನಗಳು ಕೂಡ ಅಷ್ಟೇ ಜನಗಳ ಪ್ರತಿಕ್ರಿಯೆಯನ್ನು ತುಂಬಾ ಎಲ್ಲ ಕಡೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಖುಷಿ ಆಗ್ತಿದೆ ಮುಂದೆ ಇದೇ ತರ ಜನಗಳು ಬಂದು ಮತ್ತೆ ಚಿತ್ರರಂಗ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ ಓಕೆ ಈ ತರ ಕಲಾವಿದರ ಮುಖದಲ್ಲಿ ಒಂದು ದೊಡ್ಡ ಖುಷಿ ಇದೆ ಒಂದು ಕಳೆ ಇದೆ ಅಂದ್ರೆ ಇವತ್ತಿನಿಂದ ನಾವು ಮತ್ತೆ ಹಳೆಯ ಒಂದು ವೈಭವವನ್ನು ನೋಡಬಹುದಪ್ಪ ಅನ್ನುವಂತ ಒಂದು ಖುಷಿ ಇದೆ ಜೊತೆಗೆ ಆ ತರದ ಒಂದು ವಾತಾವರಣ ಕೂಡ ನಿರ್ಮಾಣ ಆಗಿದೆ ನಾವು ಚಿತ್ರಮಂದಿರದ ಮುಂದೆ ತೋರಿಸಿದ್ವಿ ಎಷ್ಟು ಜನರು ಬಂದು ಸೇರಿಕೊಂಡಿದ್ರು ಅಂತಾರೆ ಇದಲ್ಲದೆ ಮುಖ್ಯವಾಗಿ ಮತ್ತೊಂದು ವಿಷಯ ಹೇಳಬೇಕು ಇಷ್ಟು ದಿನದಿಂದ ಏನು ಸಣ್ಣ ಕಲಾವಿದರು ಅಂದ್ರೆ ಈ ಡೊಳ್ಳು ಕುಣಿತ ಅಥವಾ ತಮಟೆ ಹೊಡೆದ ಈ ತರದ ಕಲಾವಿದರು ಇದ್ರು ಅವರ ಒಂದು ಜೀವನ ಕೂಡ ತುಂಬಾ ಡೋಲಾಯಮಾನವಾಗಿತ್ತು ಆದರೆ ಅವರಿಗೂ ಕೂಡ ಒಂದು ಕೆಲಸಗಳು ಈಗ ಅರಸಿ ಬರ್ತಾ ಇದೆ ಅಂದ್ರೆ ಅವರುಗಳಿಗೂ ಕೂಡ ಥಿಯೇಟರ್ ಮುಂದೆ ಬಂದು ಡೋಲನ ಹೊಡೆಯುವಂತ ಸಿನಿಮಾ ರಿಲೀಸ್ ಆದ ಸಂದರ್ಭದಲ್ಲಿ ಆ ತರದ ಒಂದು ವಾತಾವರಣ ಇರ್ತಾ ಇತ್ತು ಅವರು ಕೂಡ ಇವತ್ತಿನಿಂದ ಅವರಿಗೂ ಕೂಡ ಒಂದು ಕೆಲಸ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಪ್ರತಿಮಾ ಒಟ್ಟಾರೆಯಾಗಿ ಇವತ್ತಿನಿಂದ ಚಿತ್ರಮಂದಿರಗಳ ಮುಂದೆ ಜನರು ಒಂದು ಹಬ್ಬ ಒಂದು ಸಡಗರ ಸಂಭ್ರಮ ಅಂದ್ರೆ ಈ ತರದ ಒಂದು ವಾತಾವರಣ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಪ್ರತಿಮಾ ಥ್ಯಾಂಕ್ ಯು ವಿಜಯ ತಮ್ಮ ಮಾಹಿತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್